ಹುಕ್ಕೇರಿ ತಾಲೂಕಿನ ಅರ್ಜುನವಾಡ ಗ್ರಾಮದ ಸುದ್ದಿ ಇದಾಗಿದ್ದು, ದಲಿತರ ಕಾಲೋನಿಯಲ್ಲಿ ಸ್ವಚ್ಛತೆ ಕಾಪಾಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ದಲಿತರ ನಿವಾಸದ ಆವರಣದಲ್ಲಿ ಕೊಳಚೆ ನೀರು ಹೋಗಲಿಕ್ಕೆ ಚರಂಡಿ ಇಲ್ಲದೆ ಗಬ್ಬು ವಾಸನೆಯಿಂದ ಇಲ್ಲಿಯ ಜನರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದೇ ಸಮಸ್ಯೆಯನ್ನ ಇಲ್ಲ, ಹಲವಾರು ಸಮಸ್ಯೆಗಳಿದ್ದು ಗ್ರಾಮ ಪಂಚಾಯಿತಿಯ ಪಿಡಿಒ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಹಾಗೂ ಇಲ್ಲಿ ಶುದ್ಧ ಕುಡಿಯುವ ನೀರು ಘಟಕವಿದ್ದರೂ ಸ್ವಚ್ಛತೆ ಇಲ್ಲ, ಶುದ್ಧ ಕುಡಿಯುವ ನೀರು ಕುಡಿಯಲಿಕ್ಕೆ ಸರಿಯಾಗಿ ಮಾಡಿಕೊಟ್ಟಿಲ್ಲ, ಶುದ್ಧ ನೀರು ಘಟಕ ಬಂದು ಬಿದ್ದರೂ ಯಾವುದೇ ಅಧಿಕಾರಿಗಳು ದಲಿತ ನಿವಾಸಿಗಳಿಗೆ ಹತ್ತಿರ ಸ್ವಚ್ಛತೆ ಬಗ್ಗೆ, ಚರಂಡಿ ಹಾಗೂ ಶುದ್ಧ ನೀರು ಘಟಕ ಬಗ್ಗೆ ಪರಿಶೀಲನೆ ಮಾಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಜನರು ಮಾಧ್ಯಮದೊಂದಿಗೆ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಇನ್ನು ಮುಂದೆಯಾದರೂ ಕೂಡ ಗ್ರಾಮದ ಸಮಸ್ಯೆಯನ್ನು ಬೇಗ ಪರಿಹರಿಸಬೇಕಾಗಿದೆ. ಸರ್, ಈ ನೀರಿನ ಟ್ಯಾಕಿ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀರಿನ ಟ್ಯಾಕಿ ಇವ್ರು 6 ತಿಂಗಳಿಗೊಂದು 3 ತಿಂಗಳಿಗೊಂಬು ಕಾಂಟ್ರಾಕ್ಟರ್ ಟೆಂಡರ್ ಅದಾವ ಮಂಜುನಾಥ್ ಅಂತ ಒಬ್ಬ, 6 ತಿಂಗಳಿಗೊಂದು 3 ತಿಂಗಳಿಗೊಬ್ಬ ಸಿಬ್ಬಂದಿನ ಕಳಿಸ್ತಾ. ಇವ್ರು ಬಂದು ಇಲ್ಲಿ 1-4 ತಿಂಗಳಿಗೆ ಬಂದು ಹೋದ್ರಂದ್ರೆ ಇಲ್ಲಿ ಬೇರೆ ಕಡೆ ಮತ್ತೆ ಏನಾದ್ರು ಏನೋ ಆದ್ರೂ ಬರಾಕತ್ತೆ ಇರಲಿಲ್ಲ. 4 ತಿಂಗಳದ್ದು ಬಂದೇ ಇದೀಯ, ಅದು ಕೆಲವೊಂದು ಮಿಷಿನರಿ ಬಂದಿದಾವು, ಒಳಗೆ ಸ್ವಚ್ಛತಾ ಮಾಡಿಲ್ಲ, ಸರಿಯಾಗಿ ನೀರು ಟ್ಯಾಕೆ ತುಂಬಿಸಾರಿಲ್ಲ, ಟ್ಯಾಕೆ ತಡೆಯಲ್ಲ. ಅದ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ರಂತ, ಅಧಿಕಾರಿಗಳಿಗೆ ಅವ್ರ ಮೇಲಿನ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದೆವು. ಅವಾಗ ಹೇಳಿದ ನಂತರ ನಾವು ಫೋನ್ ಮಾಡಿ ಹೇಳಿದ ನಂತರ ಅವ್ರ ಅವ್ರು ಫೋನ್ ಹಚ್ತಾರೋ ಏ ಬರ್ತೀವಿ ಅಂತಾರೋ, ಬಂದು ಹೋಗ್ತಾರೋ, ಅದ್ರ ನಂತರ ಹಾಯಂಗಿಲ್ಲ. ಅವರು ಮತ್ತೆ ನಮ್ಮ ಪಂಚಾಯತಿ ಪೇಮೆಂಟ್ ಪೇಮೆಂಟ್ಗಾರ ಬಂದು ನಿಲ್ತಾರ, ಅವ್ರು ತಿಂಗಳ ಬಿಲ್ ಬೇಕಲ್ಲಿ ಸರ್ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಕೊನೆಯದಾಗಿ ಅಧಿಕಾರಿಗಳು ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಅಧಿಕಾರಿಗಳು ನೀವು ಸರಿಯಾಗಿ ಕೆಲಸ ಮಾಡಲಿಂದ್ರೆ ಇವ್ರು ಪೇಮೆಂಟ್ ಮಾಡಬಾರ್ದು ಅಧಿಕಾರಿಗಳ. ಇವ್ರು ತಿಂಗಳ ಇವ್ರು ಬರ್ತಾರೋ ಇಲ್ಲೋ ಕೆಲಸ ಮಾಡ್ತಾರೋ ವಿಸಿಟ್ ಕೊಡ್ಬೇಕು ಮೇಲಿನ ಹೈರ್ ಆಫೀಸ್ ಅಧಿಕಾರಿಗಳು.